ಸರ್ಕಾರ ಎಂಬುದು ಜನರ ಜೊತೆ ಜನ ಏನು ಹೇಳ್ತಾರೆ ಕೇಳ್ತಾ ಹೋಗ್ಬೇಕಾಗುತ್ತೆ. ಹಾಗಾಗುತ್ತೆ. ಹಾಗಾಗಿ ಇನ್ನೊಂದು ಮಗು ನಿಂತ್ಕೊಂಡು ಹೋಗ್ಬಿಟ್ಟು ಟೆಂತ್ ಕ್ಲಾಸ್ ಅದು ಮಗು ಅಂಕ ನಾನು ಟೀಚರ್ ಹೇಳಿ ಅಂತ ಹೆದರಿಕೆ ಟೀಚರ್ ಹೇಳಿ ಅಂತ ಹೇಳಿ ಯಾರೆಲ್ಲ ಹೇಳಮ್ಮ ನೋಡಿ ಅಂಕಲ್ ನಮ್ಮ ಟೀಚರ್ಗೆ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ ಸೈನ್ಸ್ ಗೊತ್ತಿಲ್ಲ ಅವ್ರು ಎಲ್ಲಿಯಾದ್ರೂ ಪಾಠ ಹೇಳಿಸಿ ಅಂಕಲ್ ಅಂತ ನೋಡಿ ಹೆಂಗಿದೆ. ಸೊ ಸರ್ಕಾರ ರಾವ್ ಎಸ್ ಎಲ್ಲಿ ನಾವು ತಪ್ಪು ಮಾಡಿದೀವಿ ಬರೀ ಟಿ ಸಿ ಎಚ್ ಕಾಲೇಜ್ಗಳಲ್ಲಿ ಆರ್ಟ್ಸ್ ಕಾಲೇಜ್ಗಳಿದ್ದಾವೆ. ಸೊ ಅಗೇನ್ ವಿ ನೂರು ಸೈನ್ಸ್ ಟಿ ಸಿ ಎಚ್ ಕಾಲೇಜ್ ಸ್ಟಾರ್ಟ್ ಮಾಡಿ. ದಿಸ್ ಇಸ್ ಹೌ ಸರ್ಕಾರ ಜನಪ್ರತಿನಿಧಿಗಳು ಜನರ ಮಾತಿಗೆ ಕಿವಿ ಕೊಡ್ಬೇಕಾದ್ರೆ ಜನರ ಮಾತಿಗೆ ಕಿವಿ ಕೊಡ್ಬೇಕು. ಹಾಗಾಗಿ ಕೊನೆಯದಾಗಿ ಇವತ್ತು ಮಕ್ಕಳಿಗೆ ಊಟ ಕೊಡ್ತಾ ಇದ್ದಾರೆ. 84 ಲಕ್ಷ ಮಕ್ಕಳು ಊಟ ಮಾಡಿ ಅದು ಹೀಗೆ ಶುರುವಾಯಿತು. ಗುಲ್ಬರ್ಗದಿಂದ ಶುರುವಾಯಿತು. ಹೇಗೆ ಶುರುವಾಯಿತು? ಗುಲ್ಬರ್ಗದ ಚಿಂಚೋಳಿ ತಾಲೂಕು ಕೊಂಚಾವರಂ ಅಂತ ಒಂದು ಊರು. ಆ ಊರಲ್ಲಿ ಒಂದು ಹೆಣ್ಮಗಳು ಒಂದು ಮಗು ಮಾಡಿಬಿಡ್ತಾರೆ ಹೊಟ್ಟೆಗಿಲ್ಲದೆ. ದೊಡ್ಡ ಇಶ್ಯೂ ಆಗುತ್ತೆ. ಕೃಷ್ಣ ಸಾಹೇಬರು ಖರ್ಗೆ ಸಾಹೇಬರು ಕೃಷ್ಣ ನೀನೇ ಹೋಗಿ ಬಾ ನೀನು ನಾನು ಕೊಂಚಾವರಿಗೆ ಹೋಗಿ ನೋಡಿಕೊಂಡು ಮತ್ತೆ ಆ ಮಗುನ ಅಲ್ಲಿಂದ ಬೆಳೆಸ್ಕೊಂಡು 2,000 ರೂಪಾಯಿ ಮಾರ್ಬಿಟ್ಟಿದ್ದೆ. ಹ್ಞೂ ಅದನ್ನು ಬೆಳೆಸ್ಕೊಂಡು ಆ ಮಗುನ ಡಿಸ್ಟ್ರಿಕ್ಟ್ ಹೋಮಲ್ಲಿಟ್ಟು ಅವರು ಒಂದು ಕೆಲಸ ಅಲ್ಲಿರು ಅಡುಗೆ ಕೆಲಸ ಕೊಡಿಸಿ ತಾಯಿಗೆ ವಾಪಸ್ ಬರ್ತಾ ಇದ್ದು ನಾವು ಇಲ್ಲಿಗೆ ಹೈದರಾಬಾದ್ ಏರ್ಪೋರ್ಟ್ಗೆ. ಅಲ್ಲೇನು ಬಿಸಿಲು ಬಿಸಿಲು ನಾನು ಪಾನ್ ಹಾಕೊತಾ ಇದ್ದೆ. ಪಾನ್ ಮುಗಿಯೋದಕ್ಕೆ ನಿಲ್ಲಿಸ್ದು ಗಾಡಿನ ಪಾನ್ ಮುಗಿದು ನಾನು ಕಾರ್ ಹೇಗೆ ನಿಂತಿದ್ದೆ ನಾನು ಒಂದು ಹೆಣ್ಮಗಳು ಆ ಬಿಸಿಲಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲ ಅಯ್ಯೂ ಬರ ಬರ ಹೋಗ್ತಾಳೆ. ನಾವು ಏನು ನಿಲ್ಲು ನಿಲ್ಲು ಯಾಕೆ ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ನೀನು ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಯಾಕೆ ಏನ್ರಿ ಏನಿಲ್ಲ ಸರ್ ನೋಡ್ರಿ ಸರಿ ನಾನು ಕೂಲಿಗೆ ಹೋಗಿದ್ದೀನಿ ಕೂಲಿಗೆ ಹೋಗೋ ಮುನ್ನ ಶಾಲೆಗೆ ಮಗು ಬಿಟ್ಟು ಬಂದಿನ್ರಿ ಇಷ್ಟೊತ್ತಾಯ್ತ್ರಿ ಮಗು ಯಾರ ಮನೆ ತಗ್ತಾ ಇದ್ಯೋ ಅದು ಊಟಕ್ಕೆ ಅನ್ನಕ್ಕೆ ಇದ್ದೀನಿ ತಾಯಿ ಕರುಳು ಅಷ್ಟೊತ್ತು ಹೋಗ್ತಾ ಇರೋ ಆಯ್ತು ಮನೇಲಿ ಇದೆಯಾ ಮಾಡಿಟ್ಟಿದ್ಯಾ ಮಗು ತಿನ್ನಿಸ್ಲಿಕ್ಕೆ ಇಲ್ರಿ ಮತ್ತೆ ಎಲ್ಲಿಯಾದ್ರೂ ಬೇಡಿ ತಿನ್ನಿಸ್ಬಿಟ್ಟು ಬರಬೇಕು ಚಿಚ್ಚಿ ಅಲ್ಲಪ್ಪ ಅಲ್ಲಿ ಆ ಮನೇಲಿ ಏನಿಲ್ಲ ಇಲ್ಲ ಅರ್ಧ ದಿವಸದ ಕೆಲಸ ಹೊಂದ್ರೆ ಅವಳಿಗೆ ಯಾವುದಾದ್ರೂ ಮನುಷ್ಯತ್ವ ಇರುವಂತ ಸರ್ಕಾರ ಇದ್ರೆ ಆ ಮಗು ಊಟ ಕೊಡ್ಬೇಕು. ಬಜ್ಜೆ ನಾನು ಹೇಳಿದೆ ನಮ್ಮ ಅಧಿಕಾರಿಗಳಿಗೆ ನೋಡ್ರಿ ಕೇಳಿಸ್ಕೊಂಡ್ರೆ ಆ ಹೆಣ್ಮಗಳು ಕಥೆನ ನನಗೆ ನಾಳೆಯಿಂದಲೇ ಶುರು ಮಾಡಿ ಇಸ್ ವಾಟ್ ಬೆಸ್ಟ್ ಯು ಕ್ಯಾನ್ ಡೂ ಫಾರ್ ದ ಮಿಡ್ ಡೇ ಮೀಲ್ ಅಂತ ಎಸ್ ಆಗ ಶುರುವಾಯಿತು. ಆ ಹೆಣ್ಣು ಸರ್ಕಾರಿ ಪಾಠ ಹೇಳಿದ್ರು ಮಕ್ಕಳಿಗೆ ಊಟ ಕೊಡಬೇಕು ಅಂತೇಳಿ ಮಕ್ಕಳು ಊಟ ಕೊಡಬೇಕು ಅಂತ ಹೆಣ್ಮಗಳು ಪಾಠ ಹೇಳ್ತಾರೆ. ಹಾಗೆ ನಾವು ಶಾಸಕರು ಜನರ ಜೊತೆ ಮಿಕ್ಸ್ ಆಗಿ ಜನರ ಜೊತೆ ಮಾತಾಡ್ತಾ ಜನರ ಕಷ್ಟ ಸುಖಗಳು ಕೇಳ್ತಾ ಕೇಳ್ತಾನೆ ನಮ್ಮ ಅನುಭವವನ್ನು ಕೂಡ ಜಾಸ್ತಿ ಮಾಡಿಕೊಂಡು ನಮ್ಮ ಅನುಭವದ ಮೂಸೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು